ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕರ್ನಾಟಕ ಟಿ ವಿಯ ಸಮಸ್ತ ವೀಕ್ಷಕ ಬಾಂಧವರೇ ಅಭಿವಂದನೆಗಳು ನೀವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ ಕ್ಷೇತ್ರ ಚಿಂತನ ಕ್ಷೇತ್ರ ಚಿಂತನದಲ್ಲಿ ಉಡುಪಿಯಲ್ಲಿ ನಾವೆಲ್ಲ ಇದ್ದೇವೆ ಉಡುಪಿಯ ಕೃಷ್ಣನ ಚಿಂತನೆಯನ್ನು ನೆನ್ನೆಯ ಸಂಚಿಕೆಯಲ್ಲಿ ನೋಡಿದ್ದೇವೆ ಸ್ವಲ್ಪ ಇಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಆ ಭಾವಿ ಸಮೀರರಾದ ವಾದರಾಜಗುರು ಸಾರ್ವಭೌಮರು ಯಾವ ರೀತಿಯಾಗಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ ನಿರ್ಮರ್ಥ್ಯೋಗ್ರಭವಾರ್ಣ ವೇ ನಿಜ ಮನೋಭೀಷ್ಟ ದಿಶಾಮೀತಿಯಹ ಸಮ್ಯ ಜ್ಞಾಪತು ಕರೆಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ದಾಮ ದಧನ್ ಮಹೇಶ ರಜತ ಗ್ರಾಮಶ್ರಿಯೋ ಕರ್ಮಂದೀಶ್ವರ ಭಕ್ತಿ ಬಂಧನ ಪ್ರೀತೋಸ್ತು ಕೃಷ್ಣ ಪ್ರಭುಹು ಈ ರೀತಿಯಾಗಿ ಆ ಕೃಷ್ಣನ ಸ್ತೋತ್ರವನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಆ ಕೃಷ್ಣನ ಕೈಯಲ್ಲಿ ಉಗ್ರವಾದ ಸಂಸಾರ ಸಮುದ್ರವನ್ನು ಮಥನ ಮಾಡಿ ಭಕ್ತರ ಇಷ್ಟಾರ್ಥಗಳನ್ನು ದಯಪಾಲಿಸುವಂತಹ ಆ ಕೃಷ್ಣ ಅವನು ಪ್ರತ್ಯಕ್ಷನಾಗಿ ಕೈಯಲ್ಲಿ ಬಲಗೈಯಲ್ಲಿ ಕಡಗೋಲನ್ನು ಹಿಡ್ಕೊಂಡಿದ್ದಾನೆ ಮತ್ತೊಂದು ಕೈಯಿಂದ ಮನೋರಥವನ್ನು ಎಲ್ಲ ಈಡೇರಿಸಲಿಕ್ಕೆ ಹಗ್ಗವನ್ನು ಹಿಡಿದುಕೊಂಡಿದ್ದಾನೆ ಅಂತಹ ಆ ಶಿವಳ್ಳಿ ಗ್ರಾಮಕ್ಕೆ ಭೂಷಣನಾಗಿರ್ತಕ್ಕಂತಹ ಯತಿಶ್ರೇಷ್ಠರು ಅಷ್ಟಮಠದ ಯತಿಗಳು ಇವನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಅಂತಹ ಯತಿಶ್ರೇಷ್ಠರ ಭಕ್ತಿ ಬಂಧನಕ್ಕೆ ಸಿಲುಕುವಂತಹ ಸ್ವಾಮಿಯಾದ ಶ್ರೀಕೃಷ್ಣ ಪರಮಾತ್ಮ ಅವನು ಸುಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿರುವ ಉಡುಪಿಯ ಕೃಷ್ಣ ಅಷ್ಟಮಠದ ಯತಿಗಳಿಂದ ಪೂಜೆಯನ್ನುಗೊಳ್ತಾ ಇದ್ದಾನೆ ಒಂದು ಕೈಯಲ್ಲಿ ಕಡಗೋಲನ್ನು ಹಿಡ್ಕೊಂಡಿದ್ದಾನೆ ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ ಅಂತಹ ಕೃಷ್ಣ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ ಅಂತ ಸ್ತೋತ್ರ ಮಾಡ್ತಾ ಅಲ್ಲಿ ಆರಂಭದಲ್ಲಿ ದಶಾವತಾರ ಸ್ತೋತ್ರವನ್ನು ಕೂಡ ವಾಜರಾಜ ಗುರು ಸಾರ್ವಭೌಮರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ರೂಪ್ಯಾತ್ಮಕ ಪುರತಃ ಅಲ್ಲಿ ವಿಶೇಷವಾದ ಆ ಉಡುಪಿಯ ದೇವಾಲಯದಲ್ಲಿ ಕೃಷ್ಣ ಅಲ್ಲಿದ್ದು ವಿಶೇಷವಾದ ಅನುಗ್ರಹವನ್ನು ನಮಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ಪ್ರತಿನಿತ್ಯದಲ್ಲಿ ಎಲ್ಲರೂ ಕೂಡ ಸ್ತೋತ್ರ ಮಾಡಲೇಬೇಕಾದಂತಹ ಸ್ತೋತ್ರವೊಂದು ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ನಿಮ್ಮ ಸಾಲ ಕಷ್ಟಗಳು ಕಾರ್ಪಣ್ಯಗಳು ಎಲ್ಲವೂ ದೂರ ಆಗ್ತಾ ಇದೆ ಎಲ್ಲ ನಮ್ಮ ಕರ್ನಾಟಕದ ಟಿ ವಿಯ ವೀಕ್ಷಕರು ಎಲ್ಲರೂ ಇದನ್ನು ಈ ಸ್ತೋತ್ರವನ್ನು ನಿಮಗೇನೇ ತೊಂದರೆಗಳು ಬರಲಿ ಈ ಸ್ತೋತ್ರ ಹೇಳಿ ಎಲ್ಲ ಪರಿಹಾರ ಆಗ್ತದೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಯಾರು ನಂಬಿ ಬಂದವರನ್ನು ಅವರ ಕ್ಲೇಶಗಳನ್ನು ನಾಶ ಮಾಡುವ ಗೋವಿಂದಾಯ ನಮೋ ನಮಃ ಹೇ ಕೃಷ್ಣ ನಿನಗೆ ನಮಸ್ಕಾರಗಳು ಅಂತ ಈ ಸ್ತೋತ್ರವನ್ನು ಕೃಷ್ಣ ಸ್ತುತಿಯನ್ನು ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಇದೆ ಅಂತಹ ಉಡುಪಿಯ ಶ್ರೀಕೃಷ್ಣನನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ ಅಂತಹ ಆ ಕೃಷ್ಣ ಪರಮಾತ್ಮನ ಚಿಂತನೆಯನ್ನು ನಾವೆಲ್ಲರೂ ಕೂಡ ನಿರಂತರದಲ್ಲಿ ಮಾಡಬೇಕು ಆ ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ನಾವೆಲ್ಲ ಪಡಿಬೇಕು ಅನ್ನುವ ಅಂಶವನ್ನು ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ಮತ್ತೊಂದು ಆ ಉಡುಪಿಯ ಕೃಷ್ಣನ ದೇವಾಲಯದಿಂದ ಹೊರಗಡೆ ಬಂದರೆ ಅಲ್ಲಿ ಇರತಕ್ಕಂಥದ್ದೇ ಅನಂತಾಸನ ಅನಂತೇಶ್ವರ ದೇವಾಲಯ ಆ ಅನಂತಾಸನ ಕ್ಷೇತ್ರದ ಚಿಂತನೆಯನ್ನು ನಾವು ನೀವೆಲ್ಲರೂ ಕೂಡ ಮಾಡಲೇಬೇಕು ಅಲ್ಲಿ ಲಿಂಗದ ಆಕಾರದಲ್ಲಿ ಭಗವಂತ ಅನಂತೇಶ್ವರ ಇದ್ದಾನೆ ಆ ಅನಂತೇಶ್ವರನ ಹಿರಿಮೆ ಗರಿಮೆಗಳು ಕೃಷ್ಣನಿಗಿಂತಲೂ ಕೂಡ ಮೊದಲಿನ ದೇವಾಲಯ ಮೊದಲಿನಿಂದಲೂ ಕೂಡ ಇದ್ದಂತಹದ್ದು ಅನಂತೇಶ್ವರ ಆ ಅನಂತೇಶ್ವರ ಕ್ಷೇತ್ರದ ಚಿಂತನೆಯನ್ನು ಅಲ್ಲಿ ವಾಜರಾಜಗುರುಭೌಮರು ಮಾಡ್ತಾ ಶಿವಂತರ್ಯಾಮಿ ತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ದಯಾ ದಯಾ ವಾರನಿಧಿಶೈವೀ ಶಿಲಾಮಾಶ್ರಿತ್ಯ ಭೂಪತೆ ಎಂಬುದಾಗಿ ವಾಜರಾಜಗುರು ಸಾರ್ವಭೌಮರು ಅನಂತೇಶ್ವರ ಕ್ಷೇತ್ರದ ಚಿಂತನೆಯನ್ನು ಹೇಳ್ತಾರೆ ಏನು ಕರುಣಾಸಮುದ್ರನಾದಂತಹ ಶ್ರೀಕೃಷ್ಣ ಪರಮಾತ್ಮ ಶಿವಾಂತರ್ಯಾಮಿಯಾಗಿದ್ದಾನೆ ಶಿವನ ಒಳಗಡೆ ಲಿಂಗದ ಒಳಗಡೆ ಇರುವಂತಹ ಶಿವಾಂತರ್ಯಾಮಿಯಾದ ಭಗವಂತ ಶಿವನ ಒಳಗಡೆ ಇದ್ದು ಭಕ್ತರಿಗೆ ಎಲ್ಲ ರೀತಿಯಾದ ಅನುಗ್ರಹವನ್ನು ಕೂಡ ಲಿಂಗಾಕಾರದ ಶಿಲೆಯ ಒಳಗಡೆ ಇದ್ದು ಅನಂತೇಶ್ವರ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಈಶಸ್ಯಾಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ ಆಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗ ಶಿಲಾಂ ಹರಿಹಿ ಎಂಬುದಾಗಿ ಹೇಳ್ತಾ ಆ ಶಿವನಿಗೆ ಮುಂದೆ ಬರತಕ್ಕಂತಹ ಶೇಷ ಪದವಿ ಅದನ್ನು ತಿಳಿಸಿಕೊಡಬೇಕು ಅನ್ನೋ ಕಾರಣಕ್ಕಾಗಿ ಭಗವಂತ ಆ ಲಿಂಗದ ಒಳಗಡೆ ಇವತ್ತಿನ ಎಲ್ಲರೂ ಕೂಡ ಉಡುಪಿಗೆ ಹೋದಾಗ ಅನಂತೇಶ್ವರ ಅಂತಂದರೆ ಅಲ್ಲಿನ ಕೆಲವರಿಗೂ ಕೂಡ ಈಶ್ವರಲಿಂಗ ಅಂತಲೇ ತಿಳಿದುಕೊಂಡಿದ್ದಾರೆ ಆದರೆ ಈಶ್ವರಲಿಂಗ ಅಲ್ಲ ಈಶ್ವರನ ಒಳಗಡೆ ಮಹಾವಿಷ್ಣು ಅಲ್ಲಿ ವಾಸವಾಗಿದ್ದಾನೆ ಸುಮಧ್ವ ವಿಷಯದಲ್ಲಿ ಹೇಳ್ತಾ ಮಧ್ವಾಚಾರ್ಯರ ಅವತಾರ ಆಗಬೇಕಾದ್ರೆ ಅವರ ತಂದೆ ತಾಯಿಗಳು ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪು ತಂ ಪೂರ್ಣ ಸದ್ಗುಣತನು ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅಂತ ಭಗವಂತನನ್ನೇ ಮೊರೆ ಹೊಂದಿರತಕ್ಕಂತಹ ಕ್ಷೇತ್ರ ಅನಂತೇಶ್ವರ ಅಂತಹ ಅನಂತೇಶ್ವರದ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಗವಂತ ಮಹಾವಿಷ್ಣುವೆ ಸನ್ನಿಹಿತನಾಗಿದ್ದಾನೆ ಅಂತಹ ಉಡುಪಿ ಕ್ಷೇತ್ರ ಮತ್ತು ಅನಂತಾಸನ ಕ್ಷೇತ್ರದ ಚಿಂತನೆಯನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ನೋಡಿದ್ದೇವೆ ನಾಳೆ ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅಂತ ಮೂರು ಜನ ಆಚಾರ್ಯತ್ರಯರು ಅಂತಹ ಮಧ್ವಾಚಾರ್ಯರ ಹುಟ್ಟೂರು ಪಾಜಕಾ ಕ್ಷೇತ್ರ ಆ ಪಾಜಕ ಕ್ಷೇತ್ರದ ಚಿಂತನೆಯನ್ನು ಮಾಡೋಣ ನಾಳಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತು